ಮತ್ತೆ ಎಲ್ಲರಿಗೂ ನಮಸ್ಕಾರ ಮಾಗಡಿ ರಸ್ತೆ ಸಂಚಾರ ಪೊಲೀಸ್ ಠಾಣೆ ಪರವಾಗಿ ಮಾರ್ಚಿ ತಿಂಗಳ 2ನೇ ಶನಿವಾರದ ಜನಸಂಪರ್ಕ ಸಭೆಗೆ ನಿಮ್ಮೆಲ್ಲರನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಆನಂದ್ ಸರ್ ಸಾಹೇಬರ ಪರವಾಗಿ ಎಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಸುಮಾರು 4-5 ದಿನಗಳಿಂದ ನಮ್ಮ ಠಾಣೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ ಪ್ರತಿ ಸಲ ಸಾರ್ವಜನಿಕರು ಬಂದು ಕೆಲವು ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನಗಳನ್ನು ನಮಗೆ ನೀಡುತ್ತಿದ್ದಾರೆ केस कार्य ना कहबर मार्गदर्शन सलह मेरे माताबारी कूड़ा अदे रीति नमें तपुगे अदान एवस्ती मत नम ठान सरहदली आगेकलसर भावे आदून ऐन तौंद अथवा यदा बे ಸಂಚಾರದ ಬಗ್ಗೆ ಟ್ರಾಫಿಕ್ ರೂಲ್ಸ್ ಗಳ ಬಗ್ಗೆ ನಿಮಗೆ ಏನಾದರೂ ಅನುಮಾನಗಳು ಇದ್ದರೆ ಅದನ್ನ ನೇರವಾಗಿ ಕೇಳಬಹುದು ಸಾಧ್ಯವಾದಷ್ಟು ಸಮಸ್ಯೆ ಅದನ್ನ ಸ್ವಲ್ಪ ರಿವ್ಯೂ ಮಾಡಿಬಿಟ್ಟು ಆಮೇಲೆ ಮುಂದಿನಕ್ಕೆ ಈ ವಾರದಷ್ಟು ನೀವು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಇದಕ್ಕೆ ಜನರು ಏನಂತಾರೋ ಏನು ಹೇಳ್ತೀರಾ ಒಳ್ಳೆದಕ್ಕೆ ಇಲ್ಲಿ ರಾಜಕುಮಾರ್ ರೋಡ್ ಅಂತಿದು ಮಾಡಿ ರೋಡ್ ಇಲ್ಲೊಂದು ಆಮೇಲೆ ಪ್ರಸನ್ನ ಇರುತ್ತ ಕುಂದನ್ ಎಲೆಕ್ಟ್ರಾನಿಕ್ಸ್ ಇಂದ ಮಾಡಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಬುಕ್ ಮಾಡಿಲ್ಲ ಅಂತ ಓಟ ಸಮೇತ ಮಾಹಿತಿ ಕಳಿಸಿದ್ರು ಮಾಡ್ಕೊಳ್ಳಿ ಅಂತ ಅದನ್ನ ಯಾರಿಗೆ ಕಳಿಸಿದ್ರು ಸರ್ ಕನೆಕ್ಟಿ ಡಿಪಾರ್ಟ್ಮೆಂಟ್ ಯಾರು ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಇದಲ್ಲಿ ಹೆಡ್ ಆಫೀಸ್ ಇದೆ ಸರ್ ಬಿಬಿಎಂಪಿ ಹೆಡ್ ಆಫೀಸ್ ಬಿಬಿಎಂಪಿ ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ವಿಭಾಗ ಕಳಿಸಿದ್ರು ಓಟ ಸಮೇತ ತೋರಿಸ್ತಾರೆ ಇಲ್ಲಿ ಸರ್ ನಾನು ರಿವ್ಯೂ ಮಾಡ್ತೀನಿ ಈ ಮೀಟಿಂಗ್ ಆಗಲಿ ತೋರಿಸಿ ಸರ್ ಅದೇನು ಅಂತಾರೆ ನಾನು ಒಂದು ಇರಬೇಕೇ ಹೊರತುನು ಅಯ್ಯೋಪ್ಪ ಕರ್ಸ್ತಾರೆ ಅಲ್ಲಿ ಏನು ಇದು ಕೊಡಲ್ಲ ಮರ್ಯಾದೆ ಇರಲ್ಲ ಅದು ಆಗಬಾರದು ಒಂದು ಅರ್ಥ ಇರಬೇಕು ಏನೇ ಮಾಡ್ಲಿ ನಾಲ್ಕು ಜನಕ್ಕೆ ಸಹಾಯ ಮಾಡ್ಲಿ ಅರ್ಥಪೂರ್ಣವಾಗಿ ಮಾಡಬೇಕು ನಾವು ಸಾವಿರಾರು ಜನಕ್ಕೆ ಮಾಡ್ತೀವಿ ಅಂತಲ್ಲ ಐದು ಜನ ಬಲ್ಲ ಐದು ಜನಕ್ಕೂ ನ್ಯಾಯ ಸಿಕ್ತು ಅಂದ್ರೆ ಸಾಕು ನಮಗೆ ಅದು ನನ್ನ ಮನೋಭಾವನೆ ಹೇಳಿ ಸರ್ ಏನು ಬಂದಿದ್ದೀರಾ ತಾವು ಇಲ್ಲಿ ಬನ್ನಿ ಸರ್ ಬನ್ನಿ ಬನ್ನಲ್ಲ ವಿಚಾರಗಳು ಎಲ್ಲರಿಗೂ ಗೊತ್ತಾಗ್ಲಿ ಬನ್ನಿ ಬನ್ನಿ ಸರ್ ನೆರಳು ಬನ್ನಿ ಸರ್ ಆರ್ನೇ ಬ್ಲಾಕ್ ಸಿಗ್ನಲ್ ಇದೆ ಅಲ್ಲ ಅದಕ್ಕೆ ನಾವು ಸ್ವಲ್ಪ ಮುಂದೆ ದಿನತಂತಿ ಕ್ರಾಸ್ ಇದೆ ಅಲ್ಲ ಆರ್ಚ್ ಇದೆ ಅಲ್ಲ ಅಲ್ಲಿ ಗಾಡಿಗಳು ಸಡನ್ ಆಗಿ ಮಧ್ಯೆ ನುಗ್ಗಿಬಿಡ್ತಾರೆ ಹಿಂಗಡೆ ಈ ಕಡೆ ಮೈನ್ ರೋಡ್ ಇಂದ ಬರೋ ಗಾಡಿಗಳೆಲ್ಲ ಒಬ್ಬರಿಂದ ಒಬ್ಬರು ಜಖಂ ಆಗಿ ಗುದ್ದಕೊಂಡು ಪಾಪ ಒದ್ದಾಡ್ತಾರೆ ಅಲ್ಲಿ ನಮ್ಮ ಮನೆನೂ ಅಲ್ಲೇ ಅಂಗಡಿ ಮುಂದೆ ಸೋ ನಮಗೆ ಈಗ ಸಿಗ್ನಲ್ ಲೈಟ್ ಈ ಬಸವ ಮಂಟಪ ಅಲ್ಲೇ ನಿಂತು ಪ್ರಸನ್ನ ಆಗಿರ್ತಾರೆ ಪ್ರಸನ್ನ ಆಗಿಂದ ಹೋಗಿ ಇದೇನಪ್ಪ ಇನ್ನೂ ಒಂದು ಇಷ್ಟೂರ ಆಗಲಿಲ್ಲ ಅಲ್ಲೇ ಸಿಗ್ನಲ್ ತಿರುಗಾ ಈಗ ಎಲ್ಲರೂ ಕೆಲಸಕ್ಕೆ ಹೋಗೋರು ಇರ್ತಾರೆ ತಿರುಗಾ ಇನ್ನೊಂದು 200 ಮೀಟರ್ಗೆ ಒಂದು ಸಿಗ್ನಲ್ ಅಂದ್ರೆ ತಿರುಗಾ ಅಲ್ಲಿ ರೆಡ್ ಬಿತ್ತು ಅಲ್ಲೇನಾಗುತ್ತೆ ಸಿಗ್ನಲ್ ಅಲ್ಲೇ ತಿರುಗಾ ಒಂದು ಅಷ್ಟು ಸೆಕೆಂಡ್ ಕಾಯಬೇಕಾಗುತ್ತೆ ಈ ಬ್ಲಿಂಕರ್ ಬ್ಲಿಂಕರ್ ಹಾಕಿ ಪೊಲೀಸ್ ಅವರು ಹಾಕಿದ್ರೆ ಸರಿ ಹೋಗಬಹುದು ಅದು ಗೋಪಾಲಪುರ ಜಂಕ್ಷನ್ ಅಂತ ನನ್ನ ಅನಿಸಿಕೆ ಇದೆ ಬೇಕಾದ್ರೆ ಅದನ್ನು ವಿಶಾಲವಾಗಿ ಒಂದು ಚರ್ಚೆ ಮಾಡೋಣ ಅದರ ಬಗ್ಗೆ ಸಮಸ್ಯೆ ಬಗ್ಗೆ ನಿಮಗೆ ಇನ್ನೂ ಮನವರಿಕೆ ನೀವು ಸಪರೇಟಾಗಿ ಬನ್ನಿ ಈ ಬಗ್ಗೆ ವಿಶಾಲವಾಗಿ ಚರ್ಚೆ ಮಾಡೋಣ ಆದರೆ ಇದನ್ನ ಮಾತ್ರ ಇನ್ನೂ ಕಂಪಲ್ಸರಿ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ಪಿಕ್ ಓವರ್ ಅಲ್ಲಿ ಇರಬೇಕಾಗುತ್ತೆ ಸಿಗ್ನಲ್ ಹಾಕೋದಕ್ಕೆ ಏನು ಇದಾಗಲ್ಲ ಸಿಗ್ನಲ್ ಹಾಕ್ಬಿಡ್ಬೋದು ಸಿಗ್ನಲ್ ಹಾಕ್ತು ಅಂದ್ರೆ ಫೈಲ್ ಅಪ್ ಆಗುತ್ತೆ ಇಲ್ಲಿಂದ ತಿರ್ಗಾ 6 ಪ್ಯಾಕ್ ವರ್ಗೂ ನಿಂತ ಅಲ್ಲಿವರೆಗೂ ನಿಂತ್ಕೊಳ್ಳುತ್ತೆ ಇನ್ನೊಂದು ಸಮಸ್ಯೆ ಆಗುತ್ತೆ ಅವಾಗ ನೀವೇ ಅನ್ಸುತ್ತೆ ಅಯ್ಯೋ ಆ ಮುಂಚೆನೆ ಅದಕ್ಕೆ ನಾವು ಹೇಳ್ತೀವಿ ಇದನ್ನ ಪೊಲೀಸ್ ತವರೇ ಕರೆಕ್ಟ್ ಮಾಡ್ಬೋದು ಕಾಣಿಸ್ಕೊಳ್ಳಂಗೆ ಇದು ಮಾಡಿಕೊಂಡು ಅವ್ರ ಸೆಂಟ್ರಲ್ ನಿಂತ್ಕೊಂಡು ಈ ಕಡೆ ಮೇನ್ ರೋಡ್ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಕೊಂಡು ಮೇಂಟೈನ್ ಮಾಡಕ್ಕೆ ನಾನು ಅವರಿಗೆ ತಿಳಿಸ್ತೀನಿ ಮತ್ತೆ ಇನ್ನು ಟಿಂಕರ್ ಸರಿ ಕಾಣೋ ತರ ಏನಾದರೂ ನೋಡ್ತೀನಿ ಅದೇನಾದ್ರು ಕಾಣಲಿ ಕಂಪ್ಲೀಟ್ ಆಗಿ ಯಾರು ಇಲ್ಲದೆ ಇರುವಾಗ ನಾವು ಆರಾಮಾಗಿ ಹೋಗಬೇಕು ಇಲ್ಲದೆ ಇದ್ರೆ ಇನ್ನೊಂದು ಚಾನ್ಸ್ ಏನಾಗುತ್ತೆ ಅಂದ್ರೆ ಥಿಯೇಟರ್ ಬಿಟ್ಟಿದ್ರೆ ಆಚೆ ಬರ್ತಾರೆ ಬ್ಲಾಕ್ ಆಗಿಬಿಡುತ್ತೆ ಆವಾಗ ಮಧ್ಯದಲ್ಲಿ ನಾವು ಕೂತು ಹೋಗಬೇಕು ಸರಿ ಸರ್ ಅದನ್ನ ನಾವು ತಗೊಂಡಿದ್ದೀವಿ ಸ್ವಲ್ಪ ಗಮನಿಸಿ ಸರ್ ಅದನ್ನ ಇಲ್ಲ ಕನ್ಸಿದೆ ನಾನು ಅದನ್ನ ರಿಪೋರ್ಟ್ ಕಳಿಸ್ತೀನಿ ಏನ್ ಕ್ಲಾಸ್ ಕೊಂಡ್ ಬರ್ಬೇಕು ಅಂತ ಈ ಸೆಕೆಂಡ್ ಕ್ಲಾಸ್ ಅಲ್ಲಿ ಇದೆ ಈಗ ಬ್ಲಿಂಕರ್ ಆವಾಗ್ಲೂ ಆ ಪಾಯಿಂಟ್ ಹೇಳಿದ್ದೆ ಅದು ಅಡ್ಗೋದಿದೆ ಆ ಇನ್ನೂ ಒಂದು ಏನ್ ಕ್ಲಾಸ್ ಇಂಪಾರ್ಟೆಂಟ್ ಆದ್ರೆ ನಾವು ಅದು ಕಳಿಸ್ಕೊಡ್ತೀವಿ ರೈಟ್ರೆ ಅದು ಏನ್ ಕ್ಲಾಸ್ ಒಂದು ಆಗ ಹಾಕೊಳ್ಳಿ ಬ್ಲಿಂಕರ್ಗೆ ಬರ್ಕೊಳ್ಳಿ ನಿಮ್ಮದನ್ನೇ ಫಾಲೋ ಮಾಡ್ತೀವಿ ನೋಡಿ ನೀವು ಬೇಕಾದ್ರೆ ನೆಕ್ಸ್ಟ್ ನೋಡಿ ಅದೊಂದು ಲೆಟ್ರ್ ಹಾಕ್ತೀವಿ ಅವಶ್ಯಕತೆ ಇದ್ದಾಗ ನಾವು ಕಳಿಸ್ಕೊಳ್ಳಿ ಅದೊಂದು ಬರ್ಕೊಳ್ಳಿ ಏನ್ ಸರಿ ನೆಕ್ಸ್ಟ್ ಯಾರೇ ಹೇಳಿ ಸರ್ ಏನಾದ್ರು ಮಾತಾಡಿ ಬನ್ನಿ ಸರ್ ಮಾತಾಡಿ ನಮಸ್ತೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಟೈಮ್ ನಾನು ಮೀಟಿಂಗಲ್ಲಿ ಹಾಜರಿದ್ದೆ ಸೊ ನಮ್ಮ ಮಾಡಿರ ರಸ್ತೆ ಸಂಚಾರಿ ಪೊಲೀಸ್ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸಗಳ ಬಗ್ಗೆ ನಾನು ಸುಮಾರು ಒಂದು ವರ್ಷದಿಂದ ಅಬ್ಸರ್ವ್ ಮಾಡಿದ್ದೆ ಅದನ್ನು ಸಾಹೇಬ್ರಿಗೆ ಹೇಳಿದೆ
ಸಾಹೇಬ್ ಹೇಳಿದ್ರು ನಮಗೆ ಇನ್ನ ಉತ್ತೇಜನ ಸಿಗೋದು ನೀವು ಹಿರಿಯ ಅಧಿಕಾರಿಗಳಿಗೆ ಈ ಮ್ಯಾಟರ್ನ ತಲುಪಿಸ್ಬೇಕು ಅಂತ ಸರ್ ಆ ದಿನನೇ ಲೆಟರ್ ಕಳಿಸಿ ತಮ್ಗೆ ಒಂದು ಕಾಪಿ ಕೊಟ್ಟಿದ್ದೀನಿ ಜಂಟಿ ಆಯುಕ್ತರಿಗೆ ಕಾಪಿ ಕಳಿಸಿದ್ದೀನಿ ಈ ಥರ ಒಳ್ಳೆ ಠಾಣೆ ಇದು ತಾವು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಇದನ್ನ ಒಂದು ಮಾದರಿ ಸಂಚಾರಿ ಪೊಲೀಸ್ ಠಾಣೆ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ಉತ್ತೇಜನ ನಿಮ್ಮ ಏನಿದೆ ನಿಮ್ಮ ಲೀಡರ್ಶಿಪ್ಪು ದಯವಿಟ್ಟು ನಮ್ಮ ಸಾಹೇಬರಿಗೆ ಜೊತೆಗೆ ಇರಬೇಕು ಅಂತ ನಾನು ಜಂಟಿ ಆಯುಕ್ತರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ ದಯವಿಟ್ಟು ಅದ್ರ ಕಾಪಿ ನಿಮ್ಮ ಸಿಬ್ಬಂದಿಯವ್ರಿಗೆಲ್ಲ ಯಾಕಂದ್ರೆ ಯಶಸ್ಸು ಎಲ್ಲರಿಗೂ ಸೇರುತ್ತೆ ಅದೊಂದು ಕಾಪಿ ಎಲ್ಲ ನೋಟಿಸ್ ಬೋರ್ಡ್ ಹಾಕ್ಬಿಡಿ ದಯವಿಟ್ಟು ಸರ್ ಅದೊಂದು ಸರ್ ಲಾಸ್ಟ್ ಟೈಮು ನಾನು ಒಂದು ಎರಡು ವಿಚಾರಗಳು ಡಿಸ್ಕಸ್ ಮಾಡಿದ್ದೆ ನಮ್ಮ ಸಿದ್ದಲಿಂಗಯ್ಯ ಸರ್ ವಿಸಿಟ್ ಮಾಡಿದ್ದಾರೆ ಅದೆಲ್ಲ ಅದೇ ಕಾಂತಿ ಸ್ವೀಟ್ಸ್ ಅವ್ರದ್ದು ಗಾಡಿಗಳು ಅದೆಲ್ಲ ಅಟ್ಲೀಸ್ಟ್ ಇವಾಗ ಏನಾಗ್ತಾ ಇದೆ ನೋ ಪಾರ್ಕಿಂಗ್ಗೆ ಲೆಫ್ಟು ರೈಟಲ್ಲಿ ಒಂದು 50-50 ಅಡಿ ಆ ಬೋರ್ಡ್ಗೆ ಮರ್ಯಾದೆ ಸಿಕ್ಕಿದೆ ಸೊ ಅದು ಅಟೆಂಡ್ ಆಗಿದೆ ಸರ್ ಥ್ಯಾಂಕ್ ಯು ಫಾರ್ ದಟ್ ಅದೊಂದು ಆಮೇಲೆ ಸರ್ ಇದು ನಾನೊಂದು ಇನ್ನೊಂದು ಮೊನ್ನೆ ಟ್ವಿಟರಲ್ಲಿ ಕಳಿಸಿದ್ದೆ ಸೋಮಣ್ಣ ಸಾಹೇಬ್ರದ್ದು ವಿಸಿಟ್ ಇತ್ತು ತಾವು ಇದ್ರಿ ಅಲ್ಲಿ ಹಳ್ಳಿಮರ ಜಂಕ್ಷನ್ ಹತ್ರ ಸ್ವಲ್ಪ ಪೀಕ್ ಅವರಲ್ಲಿ ರೆಗ್ಯುಲೇಟ್ ಮಾಡಿ ಅಂತ ಹೇಳಿದ್ದೀರಾ ಅದೊಂದು ದಯವಿಟ್ಟು ಸರ್ ಅದು ಕನ್ಸ್ಟ್ರಕ್ಷನ್ ವರ್ಕು ಅಲ್ಲಿ 5 ವರ್ಷ ಆಯಿತು ನಡೀತಾನೆ ಇದೆ ಬಟ್ ಮುಗಿಯ ತನಕ ನಿಮ್ಗೆ ಅದು ಹೊರೇನೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಸ್ವಲ್ಪ ಪೀಕ್ ಅವರಲ್ಲಿ ಅಲ್ಲಿ ಎಲ್ಲಿ ಟ್ರಾಫಿಕ್ ಮರ್ಜ್ ಆಗುತ್ತಲ್ಲ ಅಲ್ಲಿ ಒಂದು ಇದು ಮಾಡ್ಕೊಡ್ಬೇಕು ಅಲ್ಲಿ ಹಾಕಿದೀವಲ್ಲ ನಾವು ಆಗ್ತಾ ಇದ್ದೀವಿ ಒಂದು ಶಿಫ್ಟ್ ವೈಸ್ ಹಾಕಿದೀವಿ ಸರ್ ನೀವು ನೋಡಿ ಇದತ್ರ ಇದಾಗ್ತಾ ಇಲ್ಲ ಇವಾಗ ನೀವು ನೋಡಿ ಏನು ಎಫೆಕ್ಟ್ ಜಂಕ್ಷನ್ ಮತ್ತೆ ಯಾವ್ದು ಇಂದಿರಾ ಕ್ಯಾಂಟೀನ್ ಮೂರು ಪಾಯಿಂಟ್ ಕಂಪಲ್ಸರಿ ಹಾಕ್ತೀವಿ ಅದನ್ನ ನೀವು ನೋಡಿ ಯಾವುದೇ ಪಾರ್ಕಿಂಗ್ ಒಂದು ಟೂ ವೀಲರ್ ಆಗಕ್ ಬಿಡಲ್ಲ ಎರಡು ನರ್ಸಿಂಗ್ ಹೋಮ್ ಇದೆ ಆ ನರ್ಸಿಂಗ್ ಹೋಮ್ ಇದ್ರು ಅವರು ಯಾವುದೇ ಪಾರ್ಕಿಂಗ್ ಹಾಕ್ದಂಗೆ ನೋಡ್ಕೊಂಡಿದ್ದೀವಿ ಅವ್ರೇನೇನು ಒಳಗಡೆ ಹಾಕೊಳ್ತಾರೆ ಇಲ್ಲ ಅಂದ್ರೆ ಇದು ಮಾಡ್ತೀವಿ ಮಾಡ್ತಾ ಇದ್ದೀವಿ ಸರ್ ಇನ್ನೂ ಹೆಚ್ಚಿನ ಇದು ಮಾಡ್ತೀವಿ ಯಾವುದೇ ಸಮಸ್ಯೆ ಆಗ್ತಾನೆ ಖಂಡಿತ ಅದು ಆಮೇಲೆ ಇನ್ನೊಂದು ತಮ್ಗೆ ರಿಕ್ವೆಸ್ಟ್ ಇವಾಗ ಎಲ್ಲ ಕಡೆ ಹೊಸ ಮಾಡ್ತಾ ಇರೋ ಕಡೆ ಯಾರೆಲ್ಲ ವಿಡಿ ಆಗ್ತಾ ಇದಾರೆ ರೆಡ್ ಲೈಟ್ ವೈಲೇಷನ್ ಡಿಟೆಕ್ಟ್ ನಮ್ದು ಯಾವ್ದಾರ ಇಂಪಾರ್ಟೆಂಟ್ ಜಂಕ್ಷನ್ಸ್ ಗೆ ಅದು ಮಾಡಿಸ್ಕೊಡ್ಬೇಕು ಕೇಳಿದೀವಿ ಬರ್ದಿದೀವಲ್ಲ ನಾವು ಆರ್ ಎಲ್ ವಿ ಡಿ ಇದು ರೆಡ್ ಲೈಟ್ ಡಿಟೆಕ್ಟರ್ಗಳಿಗೆ ವೈಲೇಷನ್ ಡಿಟೆಕ್ಟ್ ಆಗ ಆಟೋಮೆಟಿಕ್ ಆಗಿ ಇದರಿಂದ ಅಟ್ಲೀಸ್ಟ್ ನಮ್ಮ ಎಂ ಸಿ ಸರ್ಕಲ್ ನಮ್ದು ಬರ್ದಿದೆ ಏನಂದ್ರೆ ಮೇಲ್ಗಡೆ ಅಧಿಕಾರಿಗಳು ರೋಡ್ ರಸ್ತೆ ಸರ್ಕಲ್ ಜಂಕ್ಷನ್ ನೋಡ್ತಾರೆ ಅಂತ ಒಂದು ಅವಶ್ಯಕತೆ ಇರೋದ್ರಲ್ಲಿ ಅವರೇ ಇದು ಮಾಡ್ತಾರೆ ನಾವು ಬಂದ್ ಕಳಿಸೋದನ್ನು ಅವ್ರು ಸುಮ್ಮನೆ ಹಾಕಲ್ಲ ಒಂದು ನಮಗೆ ಒಂದು ಅಂಬ್ರೆಲ್ಲ ಕೊಡ್ಬೇಕಾದಷ್ಟೇ ಅವಶ್ಯಕತೆ ನೋಡ್ತಾರೆ ಒಂದು ಸಿಗ್ನಲ್ ಬ್ಲಿಂಕರ್ ಕೊಡ್ಬೇಕಾದನು ಅದನ್ನು ವೆರಿಫೈ ಮಾಡಿ ಅಲ್ಲಿನ ಟೀಮ್ ಕಳಿಸಿ ಅವಶ್ಯಕತೆ ನಾವು ಕಳಿಸಿದ ತಕ್ಷಣ ಮಾಡಲ್ಲ ಬಂದು ಹೌದಾ ಅವಶ್ಯಕತೆ ಇದೆ ಅಂತ ಅವ್ರು ವರದಿ ಕೊಟ್ಟಮೇಲೆ ಅಲ್ಲಿ ಕೊಡ್ತಾರೆ ಯಾವುದೇ ಆಗಲಿ ಬೇಕಾದ್ರೆ ಅದನ್ನು ನೋಟ್ ಮಾಡ್ಕೊಳ್ಳಿ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲಿ ಬೇಕು ಅಂತ ಯಾವ್ದಾದ್ರು ಒಂದು ಪ್ರಮುಖ ಜಂಕ್ಷನ್ ಪ್ರಸನ್ನ ಆಗಿ ಪ್ರಸನ್ನ ಆಗುವ ಬಸವ ಮಂಟಪ ಆಗಿ ಹುಣಸೆ ಮರ ಆಗಿ ಬಸವ ಮಂಟಪದಲ್ಲಿ ಒಳ್ಳೆ ಹೈ ಡೆಫಿನೇಷನ್ ಕ್ಯಾಮರಾ ಇದೆ ಯಾಕಂದ್ರೆ ನನ್ ಗಾಡಿನೇ ಡೌನ್ ಅಲ್ಲಿ ನಿಂತಾಗ ವೀಲ್ ಲೈನ್ ಮೇಲೆ ನಿಂತಿತ್ತು ಕರೆಕ್ಟ್ ಆಗಿ ನೋಟಿಸ್ ನೋಡಿ ನನಗೆ ಈ ತರ ನನಗೆ ಬರೇ ಪೊಲೀಸ್ ಬಗ್ಗೆನೆ ಹೇಳ್ತಕ್ಕಂಥವ್ರು ಇದ್ದಾರೆ ಪೊಲೀಸ್ ಬಗ್ಗೆ ಮಾಡಿರೋ ಬಗ್ಗೆ ಎಮ್ಮೆನ ತಾವು ಯಜಮಾನರು ಹೇಳ್ತಾರೆ ಅವರು ಮೊನ್ನೆ ಇಲ್ಲಿ ಹೇಳಿದ್ದೇವೆ ಅವ್ರು ಬಾಯಿ ತೆಗೆದು ಫುಟ್ಪಾತ್ ಇದೆಲ್ಲ ಮಾಡಿಸಿದ್ದಾರೆ ಅನ್ನೋದಕ್ಕಿಂತ ಬರೀ ಸಮಸ್ಯೆಗಳದ್ದೇನೆ ಹೇಳ್ತಾ ಇದ್ದಾರೆ ಹೊರತು ಒಂದಿಸಕ್ಕೂ ನೀವು ಮಾಡಿದ್ದೀರಾ ಸರ್ ಮಾಡಿರೋಡು ಈಗ ಮುಂಚೆ ಅವ್ರು ಪ್ರತಿ ಇದಕ್ಕೆ ಬಂದು 10 ಕಂಪ್ಲೇಂಟ್ ಹೇಳೋರು ಅಷ್ಟು ಚೆನ್ನಾಗಿ ನಾವು ಮಾಡಿದ್ರು ಹೇಳಲ್ಲ ಆದರೆ ಕೆಲವರು ಹೊಟ್ಟೆ ತುಂಬ ಬಾಯಿ ತುಂಬ ಹೇಳ್ತಾರೆ ನಮ್ಗೆ ಅದೇ ಒಂದು ಸ್ಫೂರ್ತಿ ಬರೇ ಯಾರೇ ಆಗಲಿ ಪ್ರೀತಿನ ವಿನಿಮಯ ಮಾಡ್ಕೊಬೇಕು ಸತ್ಯನ ಹಂಚ್ಕೊಬೇಕು ಬರೇ ಒಂದ್ ಫೇಸ್ ಅಲ್ಲಿ ನೋಡ್ಬಾರ್ದು ಪೊಲೀಸ್ ಅವ್ರನ್ನ ಬರೇ ಇದರಲ್ಲೇ ನೋಡ್ಬಾರ್ದು ನೋಡಿ ಇವರು ಒಂದು ಒಂದಿಬ್ರು ಬಂದಿದ್ರು ಆಟೋ ಮಿತ್ರ ಅಂತ ಅವರೆಲ್ಲ ನನಗೆ ಎಷ್ಟು ಅಂದ್ರೆ ಇನ್ಸ್ಪೈರ್ ನನ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂತ ನಮ್ಮ ಬೆಂತಟ್ಟಿ ನಮ್ಗೆ ಯಾರು ಇಲಾಖೆಯಲ್ಲ ಇದು ಮಾಡಲ್ಲ ನೀವು ಮಾಡಿದ್ರೆ ಇವತ್ತು ನೋಡಿ ನಿನ್ನೆ ಅಂಗಳ ಪರಮೇಶ್ವರಿ ಇದಿತ್ತು ಸುಮಾರು ಜನ ಸೇರಿದ್ರು ಅವೆಲ್ಲ ಮಾಡ್ಬಂದ್ವಿ ತಿರ್ಗಾ ನಾಳಿಕ್ಕಿದ್ರೆ ಅದು ಮಾಡಿ ಮಾಡಿ ಅದೆಲ್ಲ ಒಂದು ಪಾರ್ಟ್ ಆಫ್ ವರ್ಕು ಈ ಒಂದು ಅಟ್ಲೀಸ್ಟ್ ನಾವೇನಾದ್ರು ಮಾಡ್ದಾಗ ಗುರುತಿಸಿ ನಮ್ಮನ್ನ ಹೋದ ಮೀಟಿಂಗ್ ಅಲ್ಲಿ ಒಂದು ಎರಡು ಮಾತಾಡಿದ್ರು ಇನ್ನೊಂದಿಬ್ರು ಲಾಸ್ಟ್ ಟೈಮ್ ಲೆಕ್ಚರರ್ ಮಾತಾಡ್ತಾರೆ ಪ್ರೊಫೆಸರ್ ಮಾತಾಡಿದ್ರು ನಮಗೆ ಖುಷಿ ಆಗುತ್ತೆ ಅದು ಮಾಡಿದ್ರ ಖಂಡಿತ ನೀವು ಹೊಗಳಿ ತಗಲಿ ಪಾಪ ಈ ಸಭೆ ಇರೋದೆ ಅದಕ್ಕೆ ಎರಡೂ ಇರ್ಬೇಕು ನಾನು ಹೇಳೋದು ಎರಡೂ ಇರ್ಬೇಕು ಒಳ್ಳೇದು ಮಾಡಿದ್ರೆ ಬೆಂತಕ್ಕೆ ಸರ್ ಮಾಡಿಲ್ಲ ಅಂದ್ರೆ ಸರಿ ಇಲ್ಲ ಸರ್ ನೀವು ಹಿಂಗೆ ಮಾಡಿದ್ರು ಅಂತ ಹೇಳಿ ಖಂಡಿತ ತಿದ್ಕೊಳ್ಳೋಣ ನಾವೇನು ಮೇಲಿಂದ ಇಳಿದು ಬಂದವರಲ್ಲ ನಾವು ಇರೋದೇ ನಿಮಗೋಸ್ಕರ ನಿಮ್ಮ ಸೇವಕರು ನಾವು ಸಾರ್ವಜನಿಕ ಸೇವಕರು ಎಲ್ಲ ಸರ್ಕಾರಿ ನೌಕರರು ಒಬ್ಬ ನೀವು ಕುಂದುಕೊರತೆಗಳು ಮುಖ್ಯ ಆಗ್ತದೆ
ನಿಮಗೋಸ್ಕರ ನಾವು ನೂರು ನೂರು ಮಾಡ್ತೀವಿ ಅಂತ ಭರವಸೆ ಕೊಡಿದ್ರು ನಮ್ಮ ಕೈಲಾದಷ್ಟು ಅಂತ ಮಾಡ್ತೀವಿ ಈಗ ಅವರು ಸರ್ ಆಮೇಲೆ ಇನ್ನೊಂದು ಕೊನೆಯದಾಗಿ ಸರ್ ನಮಗೆ ಇವಾಗ ಈ ಕಾಟ್ ರೋಡಲ್ಲಿ ಸರ್ವಿಸ್ ರಸ್ತೆ ಇದೆಯಲ್ಲ ಸರ್ ಸರ್ವಿಸ್ ರಸ್ತೆದು ತುಂಬ ಈ ರಿಕ್ವೈರ್ಮೆಂಟ್ ಆಗಿಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಎಲ್ಲ ಟ್ರಾಫಿಕ್ ಸರ್ವಿಸ್ ರಸ್ತೆಯಲ್ಲಿ ಹೋಗಿ ಫೈರ್ ಸ್ಟೇಷನ್ ಮುಂದೆ ಹೋಗ್ತಾ ಇದೆ ಈ ಮದುವೆ ಸಮಾರಂಭಗಳು ಇವಾಗ ಜಾಸ್ತಿ ಆಯಿತು ಬೆಳಗ್ಗೆ ಟೈಮು ಲೆಫ್ಟ್ ಸೈಡಲ್ಲಿ ನೋ ಪಾರ್ಕಿಂಗ್ ಕೊಟ್ಟಿದ್ದೀರ ರೈಟ್ ಸೈಡ್ ಒನ್ ಸೈಡ್ ಪಾರ್ಕಿಂಗ್ ಇದೆ ಚೆನ್ನಾಗಿ ಫಾಲೋ ಆಗುತ್ತೆ ಸಂಜೆ ರಿಸೆಪ್ಷನ್ಗೆ ಬರೋ ಜನ ಜಾಸ್ತಿ ಈವ್ನಿಂಗ್ ಟೈಮ್ಸಲ್ಲಿ ಸ್ವಲ್ಪ ನಿಮ್ಮ ಇವರು ಆಫೀಸರ್ಸು ಅಥವಾ ನಿಮ್ಮ ಟೋಯಿಂಗ್ ಗಾಡಿಗಳು ಸ್ವಲ್ಪ ರೌಂಡ್ ಮಾಡಿದ್ರೆ ಸತ್ಯವನ್ನು ಮಾತು ಮತ್ತೆ ಮೊನ್ನೆ ಸೋಮಣ್ಣ ಅವರು ಹೇಳಿದ್ರೆ ಫ್ಲೇವರ್ ಆಗ್ತಾ ಇದೆ ಈಗ ಅದನ್ನ ನೋಟಿಸ್ ಕೊಡಿ ಅಂತ ಕೇಶವ ನೋಟಿಸ್ ಎಲ್ಲ ರೆಡಿ ಮಾಡಿ ಸರ್ವ್ ಮಾಡಿದ್ರ ಸರ್ವ್ ಮಾಡಿಸ್ಬಿಟ್ಟಿದ್ದೀನಿ ಸರ್ವ್ ಆಗಿದೆ ಸರ್ವ್ ಆಗಿ ತಕ್ಕನಾಗಿ ಒಂದ್ಸರಿ ಟೋಯಿಂಗ್ ವೆಹಿಕಲ್ ಅಲ್ಲಿ ಹೋಗಿ ಈಗ ಆಲ್ರೆಡಿ ನೋಟಿಸ್ ಕೊಟ್ಟಿದ್ವಿ ಚೌಟ್ರಿ ಹತ್ರ ಅರ್ಥ ಆಯ್ತ್ರ ಚೌಟ್ರಿ ಮುಂದೆ ಡಬಲ್ ಪಾರ್ಕಿಂಗ್ ಆಗುತ್ತೆ ಮದುವೆ ಇದ್ರೆ ಒಂದ್ ಸೈಡ್ ಬೇಕಾದ್ರೆ ರೈಟ್ ಎಲ್ಲ ಹಾಕೊಳ್ಳಿ ಸಮಸ್ಯೆ ಆಗಲ್ಲ ಚೌಟ್ರಿ ಮುಂದೆನು ಹಾಕಕ್ ಬಿಡ್ಬೇಡಿ ಚೌಟ್ರಿ ಮುಂದೆ ಇರೋದು ಅನೌನ್ಸ್ ಮಾಡ್ಕೊಂಡು ಇರ್ತಾ ಒಂದು ಸಂಜೆ ಟೈಮ್ ಸರ್ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಏಳುವರೆಯಿಂದ ಎಂಟೂವರೆ ಒಂಬತ್ತು ಗಂಟೆ ಟೈಮು ಎರಡು ರೌಂಡ್ ಟೈಮ್ ಆರು ಗಂಟೆ ಶುರು ಆಟೋಮೆಟಿಕ್ ಸರಿ ಹೋಗ್ಬಿಟ್ಟು ಆರು ಗಂಟೆಗೇನೆ ಸ್ಟಾರ್ಟ್ ಆಗೋವಾಗಿ ಹಾಕೊಂಡ್ಬಿಟ್ರೆ ಅವ್ರಿಗೆ ಒಂದು ವಾರ ನೀವು ಹೋಗಿ ಭಯ ಬಂದ್ಬಿಡ್ತೀವಿ ಅವ್ರಿಗೆ ಕಮ್ಮಿ ಆಗುತ್ತೆ ಅದರಿಂದ ನೀವು ಇನ್ನೊಂದು ಸುದ್ದಿಯಲ್ಲಿ ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ಹೋಗಿ ಈಗ ಒನ್ ಅವರು ಏಳರಿಂದ ಎಂಟು ಎಂಟು ಎಂಟೂವರೆ ಅವರು ಇಲ್ಲದೆಲ್ಲ ಆಗುತ್ತಲ್ಲ ಸಂಜೆ ಟೈಮು ಅಲ್ಲಿಗೇನೆ ಒಂದು ಮಿಸ್ ಇಡಿ ಸಂಜೆ ಟೈಮ್ ಅಲ್ಲ ಹೋಗಿ ಇವ್ರಿಗೆ ಹೇಳ್ಬಿಡಿ ಅದು ಮೆಮೋ ಹಾಕ್ಬಿಡಿ ಎಲ್ಲರಿಗೂ ಆ ಚೌಟ್ರಿ ಹತ್ರ ಸಂಜೆ ಟೈಮು ಹೋಗಿ ಗಾಡಿಗಳು ಪಾರ್ಕ್ ಮಾಡ್ಬಾರ್ದು ಡಬಲ್ ಪಾರ್ಕ್ ಹಾಕ್ಬಾರ್ದು ಒಂದ್ ಸೈಡ್ ಇದ್ರೆ ರೆಡ್ ಇರ್ಲಿ ಲೆಫ್ಟ್ ಅಲ್ಲಿ ಫ್ರೀ ಆಗಿರ್ಲಿ ಆಮೇಲೆ ಒಂದು ಎರಡು ಮೂರು ಗ್ಯಾರೇಜ್ಗಳಿದಾವೆ ಸರ್ ಅವ್ರು ಪರ್ಮನೆಂಟ್ ಆಗಿ ಗಾಡಿಗಳು ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡಿ ಸೇಮ್ ಟೋಟಲಿ ಅವ್ರಿಗೂ ನೋಟಿಸ್ ಕೊಡ್ತೀವಿ ಚೌಟ್ರಿ ಪಕ್ಕನೇ ಅಕ್ಕಪಕ್ಕ ಎಲ್ಲ ಇರೋರು ಅದನ್ನ ನಿಲ್ಲಿಸಿ ಬಿಟ್ಬಿಟ್ಟಿರ್ತಾರೆ ಅದು ಅಷ್ಟೇ ಸರ್ ಇನ್ನೇನಿಲ್ಲ ಮೀಟಿಂಗ್ ತುಂಬ ಸ್ಮೂತ್ ಆಗಿದೆ ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಲೀಡರ್ಶಿಪ್ ಥ್ಯಾಂಕ್ ಯು ಆಮೇಲೆ ಸಾಹೇಬ್ರು ಹೊಸದಾಗಿ ನೋಡ್ತಾ ಇದ್ದೀನಿ ಅವ್ರನ್ನ ಸ್ವಲ್ಪ ಒಂದು ಇಂಟ್ರಡಕ್ಷನ್ ಕೊಟ್ಬಿಡಿ ಅವ್ರು ಹೇಳಿ ನೀವು ನಿಮ್ಮ ಹೆಸರು ನೀವು ಅಪಾಯಿಂಟ್ಮೆಂಟು ಎಲ್ರಿಗೂ ನಮಸ್ತೆ ನನ್ನ ಹೆಸರು ಶಿವಾನಂದ್ ಮಂಗಳೂರು ಅಂತೇಳಿ ನಾನು ಈಗಾಗಲೇ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸಿಂದ ಪೊಲೀಸಲ್ಲೇ ವರ್ಕ್ ಮಾಡ್ತಿದ್ದೆ ಸೊ ನಾನೀಗ ಹೊಸದಾಗಿ ನ್ಯೂ ಬ್ಯಾಚಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಗಿರೋ ಸ್ಟೇಷನ್ಗೆ ಬಂದಿದ್ದೀನಿ ನಮ್ಮ ದೊಡ್ಡವರು ಮಾರ್ಗದರ್ಶನದಲ್ಲಿ ನಾನು ಈಗಾಗಲೇ ನೋಡಿದಂಗೆ ಎಲ್ಲ ಸ್ಟೇಷನ್ ಈಗಾಗಲೇ ನಾನು ನೋಡಿದ್ದೀನಿ ಅದರಲ್ಲೂ ಮಾದರಿ ಸ್ಟೇಷನ್ ಆಗಲಿಕ್ಕೆ ಯಾವುದೇ ಕಡಿಮೆ ಆದಂಥ ಸ್ಟೇಷನ್ ಅಲ್ಲ ಇದು ಅಂತ ಲೀಡರ್ಶಿಪ್ ಸಾಹೇಬ್ರದ್ದೈತೆ ಇವರ ಮಾರ್ಗದರ್ಶನದಲ್ಲಿ ನಾವು ಸಹಿತ ಇಲ್ಲಿ ಬಂದಿದ್ದು ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಜನಸೇವೆಗೋಸ್ಕರ ಅಲ್ಲ ಇದನ್ನು ನಾನು 90% ಹೇಳ್ತೀನಿ ಏನು ಇದ್ಬಂದ್ರೆ ಜನಸಂಪರ್ಕಕ್ಕಲ್ಲ ಇವ್ರ ಸ್ವಾರ್ಥಕ್ಕೆ ಅಂದ್ರೆ ಮನೆ ಮುಂದೆ ಜಾಗ ಇರಲ್ಲ ಕಾರ್ ತಗೊಂಡಿರ್ತಾರೆ ಬಿಸ್ನೆಸ್ ಮಾಡ್ಬೇಕು ತಂದು ಹಾಕ್ಬಿಡ್ತಾರೆ ಇನ್ನೊಬ್ಬ ಎತ್ತಕ್ಕೂ ಅವಕಾಶ ಕೊಡಲ್ಲ ಇದು ಮಾಡ್ತಿ ಇದು ನಮ್ಮ ಕಣ್ಣಿಂದಾನೆ ಮಾಡಿಸ್ತಾರೆ ಈ ಕರ್ಮಕಂಡ ನಾವೇ ಮಾಡಬೇಕು ನಾವೇ ಅನುಭವಿಸ್ಬೇಕು ನಾಳೆ ಇದಕ್ಕೆ ನಾವೇ ಉತ್ತರ ಕೊಡ್ಬೇಕು ಅದರಿಂದ ನೇರವಾಗಿ ಹೇಳ್ತಾ ಇದ್ದೀನಿ ನೋಡಿ ಇವ್ರೆ ನೀವು ಹೇಳಿ ನಾವು ಬಡವರು ಸರ್ ಹೊಟ್ಟೆಪಾಡಿಗೆ ಅಂತ ನಿಷ್ಠೆಯಿಂದ ನೀವು ಹೊಟ್ಟೆಪಾಡಿಗೆ ಮಾಡಿ ಈ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ನಿಷ್ಠೆಯಿಂದ ನೀವು ಮಾಡಿ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ನಾನು ನಿಂತ್ಕೊಂಡು ಮಾಡಿಸ್ತೀನಿ ನೀವು ಮಾಡಿದ್ದು ನಾಲ್ಕು ಜನಕ್ಕೆ ಒಳ್ಳೇದಾಗಿದೆ ಅಂತ ಒಂದು ಹೆಸರು ಬಂದು ಸಾಕು ನನಗೆ ನನಗೆ ಬೇಡ ನಾಲ್ಕು ಜನ ಮೆಚ್ಚೋದು ಸಾಕು ಅಂತ ಕೆಲಸ ಮಾಡಿ ಬೇಕಾದ್ರೆ ನಾನು ಜಾಗ ತೋರಿಸ್ತೀನಿ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಆಮೇಲೆ ಇಲ್ಲೀಗಲ್ ಮಾಡಿದ್ರಂತೂ ನಾನು ಸೀಜ್ ಮಾಡಿ ಹಾಕ್ಬಿಡ್ತೀನಿ ಬಂದು ಅಲ್ಲಿ ಆಟೋ ಸ್ಟ್ಯಾಂಡ್ ಅವ್ರು ಮಾಡ್ತಾರಲ್ಲ ಆ ಕರ್ಮಕಾಂಡ ಮಾಡಬಾರ್ದು ಸರ್ ಜನಸೇವೆ ಮಾಡೋಕೆ ಬಂದಿದ್ದೀವಿ ನಮ್ಮ ಜಾಗ ಕೊಡಿ ಅಂದಾಗ ಸರ್ಕಾರ ಸವಲತ್ತು ಕೊಡೋದು ಒಳ್ಳೇದು ಮಾಡಿ ಅಂತ ಸರ್ಕಾರ ಸವಲತ್ತು ಪಡ್ಕೊಂಬಿಟ್ಟು ನೀವು ದೇಶದ್ರೋಹಿ ಕೆಲಸ ಮಾಡಿದ್ರೆ ಜನಗಳಿಗೆ ವಂಚನೆ ಮಾಡಿದ್ರೆ ನೀವಾಗಲಿ ಆಟೋ ಡ್ರೈವರ್ ಆಗಲಿ ಇನ್ಯಾರೇ ಆಗಲಿ ಒಳ್ಳೇದಾಗಲ್ಲ ನೀವು ಹೇಳಿ ನಾವು ನಮಗೂ ಹೊಟ್ಟೆ ತುಂಬಿಸ್ಕೊಳ್ತೀವಿ ಸರ್ ಸಮಾಜಕ್ಕೂ ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಖಂಡಿತ ನಾವು ನಿಮ್ಮ ಜೊತೆಗೆ ಗ್ಯಾರಂಟಿನಾ ಹೇಳಿ ಬೇಕಾದ್ರೆ ಅವ್ರಿಗೆ ನಾವು ಒಂದು ವ್ಯವಸ್ಥೆ ಮಾಡೋ ನೀವು ಹೇಳ್ದಂಗೆ ಮಾಡ್ಕೊಟ್ಟಿದ್ದೀವಿ ಅದನ್ನ ಈಗ ಅವರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈಗ ಅವರು ಗೂಡ್ಸ್ ಗಾಡಿ ನಿಲ್ಸಕ್ ಒಂದ್ ಕಡೆ ಜಾಗ ಬಿಡು ಆಟೋ ನಿಲ್ಸಕ್ ಒಂದ್ ಕಡೆ ಬಿಡು ಕಂಪನಿ ನಿಲ್ಸಕ್ ಒಂದ್ ಕಡೆ ಜಾಗ ಬಿಡು ಅವರು ಬಂದು ಕೇಳಿದ್ರು ಅಡಿಗೆ ಕೇಳಿದ್ರು ಅವರು ಅವ್ರು ಬಂದ್ ಕೇಳಿದ್ರೆ ನಾವು ಕೊಡಕ್ಕಾಗಲ್ಲ ಗೂಡ್ಸ್ ಅವರು ಆಟೋದವರು ಮೀನ್ ಮಾರೋರು ಇದು ಮಾರೋರು ಬಾಳೆಹಣ್ಣು ಮಾಡೋರು ನಾಳೆ ಅವ್ರಿಗೆ ಬರ್ತಾರೆ ನನ್ನ ಬಾಳೆಹಣ್ಣು ಮಾಡ್ತಾ ಅವ್ರಿಗೂ ಗಮನಕ್ಕೆ ಬರಲಿ ಅವರಿಂದ ಬೇಕಾದ್ರೆ ಲೆಟರ್ ಟ್ಯಾಕ್ಸಿ ಮೇಲಧಿಕಾರಿಗಳಿಗೆ ಕಳಿಸಿ ಬೇಗ ಆದ್ಮೇಲೆ ನೀವು ಒಂದು ಶಿಸ್ತು ಬದ್ಧವಾಗಿ ಮಾಡ್ತೀವಿ ಅಷ್ಟೇ ಹೇಳೋದು ನಾವು ಸರ್ಕಾರದಿಂದ ಕೊಟ್ಟಂತ ಒಂದು ಒಳ್ಳೆ ಜಾಗ ಆಗಿರ್ಬೋದು ಅನ್ಬಾರ್ದು ಒಳ್ಳೇದಕ್ಕೆ ಬಳಸ್ಬೇಕು
ಈಗ ನೀವು ಎಕ್ಸಾಂಪಲ್ ಬಡವ ಯಾವುದೋ ಒಂದು ಪೆಟ್ಟೆ ಅಂಗಡಿ ಓಪನ್ ಮಾಡ್ತೀವಿ ಹೊಟ್ಟೆಪಾಡಿಗೆ ಅಂದರೆ ಅವನು ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಹೋಗ್ತಾನೆ, ಅವನು ಇನ್ನೊಬ್ಬನಿಗೆ ಕೊಟ್ಟು ಆರಾಮಾಗಿ ನೋಡಕ್ಕೆ ಹೋಗ್ತಾನೆ. ಇದಾ ಜೀವನ, ಇದಾ ಒಳ್ಳೆತನ, ಹ್ಯಾಂಡಿಕ್ರಾಫ್ಟ್ ಅಂತ ಹೋಗ್ತಾನೆ, ಅವನು ಇನ್ಯಾರಿಗೋ ಬಾಡಿಗೆ ಕೊಟ್ಟು ಅವನು ಇನ್ನೊಂದು ಬಿಸ್ನೆಸ್ ಮಾಡ್ತಿರ್ತಾನೆ, ಬಡ್ಡಿ ವ್ಯವಹಾರ ಮಾಡ್ತಾನೆ. ಇವೆಲ್ಲ ನಾವು ನೋಡ್ತೀವಿ. ಕೆಟ್ಟದಾಗಬಾರ್ದು. ನೀವು ಆಟೋ ಓಡಿಸ್ತೀರಂದ್ರೆ ನೀವು ಟ್ಯಾಕ್ಸಿ ಖಂಡಿತ ಓಡಿಸಿ, ಓಡಿಸಿ ಒಳ್ಳೆ ರೀತಿ ಮಾಡಿ ಹೆಸರು ತಗೊಳ್ಳಿ. ನೀವು ಇನ್ನೂ ಹತ್ತಿರಷ್ಟು ನಮಗೆ ಸಪೋರ್ಟ್ ನಾವು ಮಾಡ್ತೀವಿ. ಗೂಡ್ಸ್ ಇದೆಲ್ಲ ಕೊಡೋಕ್ಕಾಗಲ್ಲ, ನೀವು ಮಾಡಿ ಲೆಟ್ರ್ ಕೊಡಿ. ನಮ್ಮ ಕಡೆಗೆ ಬಾಣವನ್ನೇ ಇಟ್ಟಿದ್ದು, ಆದರೂ ಅವನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ರಸ್ತೆ ಗುಂಡಿಗಳ ಬಗ್ಗೆ ಹೇಳಿದ್ರೆ ನಮ್ಮ ಸಾಹೇಬರು ಕರೆಕ್ಟಾಗಿ ಹೇಳಿದ್ರು, ಯಾವುದೇ ಗುಂಡಿ ತೆಗಿಬೇಕಾದ್ರೆ ಪೊಲೀಸರ ಅನುಮತಿ ತಗೊಬೇಕು. ಗುಂಡಿ ತೆಗೆದಿರೋ ರಸ್ತೆನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಡಾಕ್ಟರ್ಗಳು ಓಡಾಡ್ತಾರೆ, ಇಂಜಿನಿಯರ್ಸ್ ಓಡಾಡ್ತಾರೆ, ಆಟೋ ಡ್ರೈವರ್ಸ್ ಓಡಾಡ್ತಾರೆ, ರಾಜಕಾರಣಿಗಳು ಓಡಾಡ್ತಾರೆ. ಆದರೆ ಯಾರೂ ತೆಗೆದಿರೋ ಗುಂಡಿನ ಮುಚ್ಚಿಸುವಂಥ ಕ್ರಮ ತೆಗೆದುಕೊಳ್ಳೋದಿಲ್ಲ, ಅದನ್ನು ಮುಚ್ಚಿಸೋದಕ್ಕೆ ಒಬ್ಬ ಪೊಲೀಸೇ ಹೋಗ್ತದೆ. ಅದಕ್ಕೆ ನಾವು ಹೇಳ್ತೀವಿ, ಏನೇ ಕಾಮಗಾರಿ ನಡೀಬೇಕಾದ್ರೆ ಅದು ನಮ್ಮ ಗಮನಕ್ಕಿರಬೇಕು ಅಂತ. ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಕರೋನಾ ಬರುತ್ತೆ, ಎಲ್ಲ ಸರ್ಕಾರಿ ಕಚೇರಿಗಳು ಮುಚ್ಚುತ್ತವೆ, ಈ ದೇಶದಲ್ಲಿ ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಲಯ ಕೂಡ ಮುಚ್ಚುತ್ತೆ, ಕಾನೂನನ್ನು ರೂಪಿಸ್ತಕ್ಕಂಥ ಸಂಸತ್ತೇ ಬಾಕ್ಲ ಕೊಡುತ್ತೆ. ಆದರೆ ನಾವು ಮಾತ್ರ ಗೊಡೆ ನಿಂತಿ ಸರಿನಾ, ಪೊಲೀಸರು ಮಾತ್ರ ಗೊಡೆ ನಿಂತಿರಬೇಕು ಮಾಡಬೇಕು. ಯಾಕೆ ನಮ್ದು ಆರೋಗ್ಯ ಅಲ್ವಾ, ಅದನ್ನು ನಾವು ಕೆಲಸ ಮಾಡ್ತೀವಿ. ಏನಕ್ಕೆ ಅಂದರೆ ನಾವು ಸಮಾಜದ ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ, ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಕಳ್ತನ ಆಗುತ್ತೆ, ಪೊಲೀಸ್ನವ್ರು ಬರಬೇಕು. ಮಗಳು ಯಾರ ಜೊತೆಲ್ಲ ಚಾಟಿಂಗಲ್ಲಿ ಇದ್ದಾಳೆ, ಓಡೋಗಿದ್ದಾಳೆ, ಪೊಲೀಸ್ ಬರಬೇಕು. ಯಾರಿಗೋ ಆಕ್ಸಿಡೆಂಟ್ ಆಯಿತು, ಆಂಬ್ಯುಲೆನ್ಸ್ ಬೇಕು, ನಾವೇ ಬರಬೇಕು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಕಡೆಗೆ ಶತ್ರು ಕೂಡ ವಿಜೃಂಭಿಸ್ತಕ್ಕಂಥ ಕಾರ್ಯದಲ್ಲಿ ನಾವಿದ್ದೀವಿ. ನೀವು ನಮ್ಮನ್ನು ಗೌರವಿಸಿ, ಯಾಕೆ ನಾವು ಮನುಷ್ಯರೇ, ನಾವು ದೇವಾನುದೇವತೆಗಳು ಅಲ್ಲ, ಅಥವಾ ಹ್ಯೂಮ್ಯಾನ್ ಆಂಜನೇಯ ಅಥವಾ ದೇವ್ರ ಥರ ಅಲ್ಲ, ನಿಮ್ಮಾಗೆ ಇರ್ತಕ್ಕಂಥವ್ರು, ನಿಮ್ಮ ಪ್ರೋತ್ಸಾಹದಿಂದಲೇ ಕೆಲಸ ಮಾಡ್ತಕ್ಕಂಥವ್ರು. ನಿಮ್ಮ ಸಮಸ್ಯೆಗಳು ಚೆನ್ನಾಗಿದೆ, ನೀವು ಹೇಳಿದ್ದಂತೂ ನಮಗೆ ಭಾಳ ಖುಷಿಯಾಗಿದ್ದೇನು ಅಂದರೆ ಸರ್ ಅವ್ರು ಹೇಳಿದ್ದು ಸೆಂಟ್ರಲ್ ಮೀಡಿಯಂಗೆ ರಿಫ್ಲೆಕ್ಟರ್ ಹಾಕಿ ಅಂತ ಹೇಳಿದ್ರಲ್ಲ, ನೀವು ಆ ಸಮಸ್ಯೆಗಳನ್ನು ಗಂಭೀರವಾಗಿ ಗಮನಿಸಿದ್ದೀರಾ, ಆ ರೋಡಲ್ಲಿ ಓಡಾಡಿದ್ದೀರಾ, ಮತ್ತು ಅವರು ಕೂಡ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಬೆಳಗ್ತಿರ್ತಾರೆ. ನಮ್ಗೆ ಹಾಗನ್ಸುತ್ತೆ, ಇವರು ರಸ್ತೆಯಲ್ಲಿ ದಿನ ಓಡಾಡುವಾಗ ಈ ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದಿದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದೀರಿ. ಅದನ್ನು ಸಮಸ್ಯೆಯನ್ನು ಪರಿಹರಿಸುವ ಸ್ಥಾನದಲ್ಲಿ ನಾವಿದ್ದೀವಿ ಪೊಲೀಸರು, ಅದನ್ನು ನಾವು ಮಾಡ್ತೀವಿ. ಸಾಹೇಬರು ನಮಗೆ ಬಹಳ ಬೆನ್ನೆಲುಬಾಗಿ ನಿಲ್ತಾರೆ ಇಂಥ ಕೆಲಸ ಕಾರ್ಯಗಳಲ್ಲಿ. ಅದು ನನಗೆ ಇನ್ನೂ ಭಾಳ ಖುಷಿಯಾಗಿತ್ತು ಇವರ ಚಾಲಕರ ಸಮಸ್ಯೆ ಬಗ್ಗೆ ನೋಡಿ. ಅದಕ್ಕೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಒಬ್ಬ ಎಮ್ ಎಲ್ ಎವ್ರನ್ನ ಭೇಟಿ ಮಾಡಿ ಒಂದು ರೂಪ್ಸ್ ಕೊಟ್ಟಿದ್ದಾರೆ, ಅದು ಏನೋ ಸ್ವಲ್ಪ ಗೊಂದಲ ಆಗಿದೆ ಅಂತ. ಅವೆಲ್ಲಕ್ಕೂ ಸದ್ಯದಲ್ಲೇ ಪರಿಹಾರವನ್ನು ಸಾಹೇಬರು ಮಾಡಿಸ್ತಾರೆ ಅಂತ ನಾವು ಪರಿಗಣಿಸ್ತೀವಿ. ಈ ಸಭೆಗೆ ಹಾಜರಾಗಿ ನಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಕ್ಕೆ ನಿಮ್ಮೆಲ್ಲರನ್ನ ಪೊಲೀಸ್ ಠಾಣೆಯ ಪರವಾಗಿ ಮತ್ತು ನಮ್ಮ ಸಾಹೇಬರ ಪರವಾಗಿ ಅದು ವಂದಿಸುತ್ತಾ ಈ ಕಾರ್ಯಕ್ರಮ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.